ಒಂದೇ ನಿಮಿಷ. ನಮ್ಮ ಪಾರ್ಟಿ ಯಾವುದೋ ಕುಟುಂಬದ ಪಾರ್ಟಿ ಅಲ್ಲ ನಮ್ಮದು. ಕುಮಾರಸ್ವಾಮಿಯವ್ರ ಪಾರ್ಟಿ ಕುಟುಂಬದ ಪಾರ್ಟಿ, ನಮ್ಮದು ನ್ಯಾಷನಲ್ ಪಾರ್ಟಿ. ಆ ದೃಷ್ಟಿಯಿಂದ ನ್ಯಾಷನಲ್ ಅಂತಂದರೆ ದೇಶದಲ್ಲಿ ಇರುವಂಥ 130 ಕೋಟಿ ಜನ ಇದ್ದಾರಲ್ಲ, ಯಾರು ಬೇಕಾದರೂ ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬೇಕು. ಕುಮಾರಸ್ವಾಮಿಯವ್ರದ್ದು ಏನಾಗಿದೆ, ಏನೇ ತೀರ್ಮಾನ ಆಗಬೇಕಾದ್ರೂ ಅವ್ರ ಮನೆಯಲ್ಲೇ ತೀರ್ಮಾನ ಆಗಬೇಕು. ಅವ್ರ ಮನೆಯಲ್ಲಿರೋರೇ ಯಾರಾದರೂ ಏನಾನ ಆಗಬೇಕು, ಸಿ ಎಮ್ ಆಗಬೇಕಾದ್ರೂ ಅವ್ರ ಮನೆಯವರೇ, ಡೆಪ್ಟಿ ಸಿ ಎಮ್ ಆಗಬೇಕಾದ್ರೂ ಮನೆಯವರೇ, ಅವ್ರದ್ದು ಅದು ಪರಂಪರೆ. ಅದು ಆ ಡಿ ಎಂ ಕೆ ಅಲ್ಲೂ ಹಂಗೆ, ತಮಿಳ್ನಾಡು ಡಿ ಎಂ ಕೆ ಇದೆಯಲ್ಲ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆ ಡಿ ಎಂ ಕೆನೂ ಹಂಗೆ, ಈಗ ಲಲ್ಲು ಪ್ರಸಾದ್ ಯಾದವ್ ಅವ್ರದ್ದು, ಅದು ಅವ್ರದ್ದೆಲ್ಲ ಫ್ಯಾಮಿಲಿ ಪಾರ್ಟೀಸ್. ನಮ್ಮದು ನ್ಯಾಷನಲ್ ಪಾರ್ಟಿ. ಮತ್ತು ಕುಮಾರಸ್ವಾಮಿಯವರು ಅವರ ಬ್ರಾಹ್ಮಣರ ಬಗ್ಗೆ ಮಾತಾಡಿರೋವಂಥದ್ದು, ಅವರು ಹಿಂದೆ ಬ್ರಿಟಿಷರಿದ್ದು, ಅವ್ರ ಹಂಗೆ ಹಿಂದೂ ಮುಸ್ಲಿಂ ಅಂತ ಒಡೆದು ದೇಶನ ಭಾಳ ವರ್ಷ ಆಡಳಿತ ಮಾಡಿದ್ರು, ಅದೇ ಪಾಲಿಸಿಗೆ ಕುಮಾರಸ್ವಾಮಿಯವರು ಹೋಗ್ತಾ ಇದ್ದಾರೆ. ಬೇರೆ ಜಾತಿಗಳನ್ನ ಅಂದರೆ ಬ್ರಾಹ್ಮಣರ ಮೇಲೆ ಬೇರೆ ಜಾತಿಗಳನ್ನ ಎತ್ಕೊಟ್ಟುವಂಥದ್ದು, ಆ ಜಾತಿಗಳಲ್ಲಿ ಒಡಕು ಮೂಡಿಸಿ ಅವರ ಎಲ್ಲ ಸಮೀಕ್ಷೆಗಳು ಈಗ ಮಾಡಿರೋವಂಥ ಕಾಂಗ್ರೆಸ್ಸಿನ ಎಲ್ಲ ಸಮೀಕ್ಷೆಗಳು, ಬಿ ಜೆ ಪಿ ಎಲ್ಲ ಸಮೀಕ್ಷೆಗಳು, ಜೆ ಡಿ ಎಸ್ಸಿನ ಎಲ್ಲ ಸಮೀಕ್ಷೆಗಳು, ಎಲ್ಲ ಮಾಧ್ಯಮದ ಸಮೀಕ್ಷೆಗಳು ಅವ್ರನ್ನ 20 ದಾಟಿಸೇ ಇಲ್ಲ ಅವ್ರನ್ನ. ಆದರೆ ಅವರು ನಾವೇ ಸರ್ಕಾರ ಮಾಡ್ತೀರಿ, ನಮ್ಮದು ಟಾರ್ಗೆಟ್ 130 ಅಂತಾರೆ. ಅದ್ಯಾವ ಪರಮಾತ್ಮನ ಸಮೀಕ್ಷೆನೂ ಗೊತ್ತಿಲ್ಲ ಅದು ಅವ್ರಿಗೆ. ನಾ ಗ್ಯಾರಂಟಿ ಅರ್ಥ ಆಗಿದೆ ಈ ಸರಿ ಈ ಥರ ಮಧ್ಯ ಏನೋ ಆಟ ಆಡ್ಬೋದು ಅಂತ ಏನು ಭ್ರಮೆಯಲ್ಲಿದ್ದರು, ಈ ಎಲ್ಲ ಸರ್ವೆಯಿಂದ ಭ್ರಮೆ ಹೊರಟೋಗಿದೆ ಅವ್ರಿಗೆ. ಅದರಿಂದ ಅವರ ಮಾತು ಹಿಡಿತ ತಪ್ತಾ ಇದೆ. ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದಂಥವರು ಇದುವರೆಗೂ ಒಂದು ನಾನು ನೋಡ್ದಂಗೆ ಯಾರು ಜಾತಿ ಬಗ್ಗೆ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಫಸ್ಟ್ ಟೈಮ್ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯವರು ಒಂದು ಜಾತಿಯ ಬಗ್ಗೆ, ಆ ಜಾತಿಯ ಬಗ್ಗೆ ಮಾತಾಡಬೇಕಾದ್ರೂ ಎಷ್ಟು ಹುಷಾರಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಕರ್ನಾಟಕದ ಬ್ರಾಹ್ಮಣರು ಒಳ್ಳೆಯವರು, ಅಂದರೆ ಮಹಾರಾಷ್ಟ್ರದ ಬ್ರಾಹ್ಮಣರು ಕೆಟ್ಟವರು, ತಮಿಳ್ನಾಡು ಬ್ರಾಹ್ಮಣರು ಕೆಟ್ಟವರು ಅಂತ. ಅಲ್ಲೂ ಓಟ್ ಪಾಲಿಟಿಕ್ಸೇ, ಇದರಲ್ಲಿ ರಿಯಾಲಿಟಿ ಇಲ್ಲ. ಇದರಲ್ಲಿ ಎಲ್ಲ ಅವರ ದೃಷ್ಟಿ ಅದೇನೋ ಮಾರಿಕಣ್ಣು ಓರಿ ಮೇಲೆ ಅನ್ನಂಗೆ ಅವ್ರದ್ದೆಲ್ಲ ಇದೆ. ಓಟನ್ನ, ಚುನಾವಣೆಯ ಓಟನ್ನ ದೃಷ್ಟಿಯಲ್ಲಿಟ್ಕೊಂಡು ಅವರು ಬ್ರಾಹ್ಮಣರಲ್ಲೇ ಬೇರೆ ಬೇರೆ, ರಾಜ್ಯದ ಬ್ರಾಹ್ಮಣರು ಬೇರೆ ಬೇರೆ ಅನ್ನೋ ರೀತಿ ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಪ್ರಹ್ಲಾದ್ ಜೋಶಿಯವರು ನಮ್ಮ ಕೇಂದ್ರದ ನಾಯಕರು, ಕೇಂದ್ರದ ಮಂತ್ರಿ ಇದ್ದಾರೆ. ಯಾವುದೇ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮಲ್ಲಿ ಬಿ ಜೆ ಪಿಯಲ್ಲಿ ಟ್ಯಾಲೆಂಟ್ ಇರಬೇಕು. ಮುಖ್ಯಮಂತ್ರಿ ಆಗಬೇಕಾದ್ರೆ, ಪ್ರಧಾನಮಂತ್ರಿ ಆಗಬೇಕಾದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಬೇಕಾದ್ರೆ, ಸ್ಟೇಟ್ ಮಿನಿಸ್ಟರ್ ಆಗಬೇಕಾದ್ರೆ ಟ್ಯಾಲೆಂಟ್ ಇರಬೇಕು. ಆದರೆ ಜೆ ಡಿ ಎಸ್ಸಲ್ಲಿ ನೋ ಟ್ಯಾಲೆಂಟ್, ಅವ್ರ ಮನೇಲಿ ಹುಟ್ಟಬೇಕಷ್ಟೇ. ಇದು ಡಿಫರೆನ್ಸ್. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.